ಗ್ರಾಮ ಪಂಚಾಯತ್ ಸದಸ್ಯರುಗಳು ತಾವು ಗೆದ್ದು ಬಂದಂತಹ ವಾರ್ಡ್ಗಳಲ್ಲಿ ಕೆಲಸ ಆಗಬೇಕು ಎಂದು ಅಪೇಕ್ಷೆ ಪಟ್ಟಿದ್ರು. ಅವುಗಳನ್ನ ಮಾಡಿಕೊಡುವುದಾಗಿ ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಶಾಸಕ ಕೆಬಿ ಅಶೋಕ್ ನಾಯ್ಕ್ ತಿಳಿಸಿದ್ರು. ಅದರಂತೆ ತಿಮ್ಲಾಪುರ ಹಾಗೂ ತಟ್ಟೆಹಳ್ಳಿ ಗ್ರಾಮದ ಹಲವು ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ್ರು. ಹಾಗೆ ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕ ದೇವಾಂಗ ಸಮುದಾಯ ಭವನದ ಮುಂದುವರೆದ ಕಾಮಗಾರಿಗೆ ಚಾಲನೆ ನೀಡಿದ್ರು. ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಕಾರ್ಯಕರ್ತರುಗಳ ಸಭೆಯನ್ನ ನಡೆಸಿದ್ರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಪ್ರಮುಖರು, ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ರು. ಗ್ರಾಮ ಪಂಚಾಯತಿ ಸದಸ್ಯರುಗಳು ತಾವು ಗೆದ್ದಂತ ವಾರ್ಡ್ಗಳಲ್ಲಿ ಕೆಲಸಗಳಾಗಬೇಕು ಅಂತೇಳಿ ಅಪೇಕ್ಷೆ ಪಟ್ಟಿದ್ದನ್ನ ಮನಗಂಡು ಅವ್ರು ಎಲ್ಲಿ ಆಯ್ಕೆ ಆಗಿದ್ದಾರೆ ಅವರವರ ವಾರ್ಡ್ಗಳಲ್ಲಿ ಒಂದಷ್ಟು ಕೆಲಸಗಳನ್ನ ಹಾಕ್ಕೊಡ್ತೀನಿ ಅನ್ನುವಂಥ ಮಾತು ನಾನು ಹೇಳಿದೆ. ಬಹಳಷ್ಟು ಜನ ಸದಸ್ಯರಿಗೆ ಇದು ತುಂಬಾ ಕೇವಲವಾಗಿ ಅನಿಸಿತ್ತು. ಶಾಸಕರು ಹೇಳಿದ್ದಾರೆ ಮಾಡ್ತಾರಾ ಇಲ್ವಾ ಮಾಡ್ತಾರಾ ಇಲ್ವಾ ಅನ್ನೋದು ಅನುಮಾನ ಕಾಡ್ತಾ ಇತ್ತು. ಆದರೆ ಆತ್ಮವಿಶ್ವಾಸ ನನಗಿತ್ತು. ನನಗೆ ಆತ್ಮವಿಶ್ವಾಸ ಇಲ್ಲದೆ ಯಾವ ಮಾತು ನಾನು ಹೇಳಲ್ಲ. ಅದರಂತೆ ನಾನು ಯಾರ್ಯಾರಿಗೆ ಮಾತು ಕೊಟ್ಟಿದ್ದೆ ಅಷ್ಟೂ ಗ್ರಾಮ ಪಂಚಾಯತ್ ಸದಸ್ಯರ ಕ್ಷೇತ್ರಗಳಲ್ಲಿ ಅವರವರ ವಾರ್ಡ್ಗಳಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಹಾಕುವಂಥ ಕೆಲಸ ಮಾಡಿದೆ. ನೂರಕ್ಕೆ ನೂರಷ್ಟು ದುಡ್ಡನ್ನು 30 ಕೋಟಿ ಅನುದಾನ ಸಂಪೂರ್ಣವಾಗಿ ತಂದಿದ್ದೀನಿ. ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮುಂದಿನ ಒಂದು ತಿಂಗಳು 1.5 ತಿಂಗಳಲ್ಲಿ ಈ ಸಂಪೂರ್ಣ ಕಾಮಗಾರಿಗಳು ಮುಗಿಯುತ್ತೆ ಅನ್ನುವಂಥ ಮಾತು.